ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಗಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:30 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾನೇ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗತ್ತೆ. ಮತ್ತೆ ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ 8 ಗಂಟೆ 5 ಗಂಟೆ 7 ಗಂಟೆ 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸ್ದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೋರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ ಟೋರ್ನಮೆಂಟಲ್ಲಿ, 5 ನಿಮಿಷ ಹಾರಿಸಿ ಸಾಕು ಟೋರ್ನಮೆಂಟ್ಗೆ. ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ, ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಅಕ್ಕಿಗಳು ಸಾಚವಾಗಿ ಹಾರಬೇಕು, ಸಾಚವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರ ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕಾ ಗಣ್ಣ ಹಾರಿಸಿದ್ರಿ, 9:58 ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳಿದ್ರು, ಇದೇ ಕಣ್ಣಲ್ಲಿ ಕೇಳಿದ್ರು, ಇದೇ ಲೈನಲ್ಲಿ ಬೇಕಂತ ಕೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಆರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ, ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್ ಈ ಅಕ್ಕಿನೂ ನೋಡ್ಬೋದು ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಭಾಳ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023 ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದುದು ಲೈನ್ ಬೇಕು ಅಂತಲೇ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳದ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ ಇದು. ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ, ಇನ್ನೂ ಒಳ್ಳೆ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ, ಇನ್ನೊಂದು ಊರಲ್ಲಿ ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಬಂದ ಜೊತೆಗಳು ಇವತ್ತೇನು ವಿಡಿಯೋಗಳು ಹಾಕ್ತಾ ಇದ್ದೀನಿ, ಟಾಪ್ ಟಾಪ್ ಕ್ವಾಲಿಟಿ ಅಕ್ಕಿಗಳಿರುತ್ತೆ. ಇದು ನೋಡ್ಬೋದು, ಎರಡು ಅಕ್ಕಿನ ನಿಂತ್ಕೊಳ್ಳೋ ಶೇಪ್ ಸ್ಟೇಜ್ ನೋಡ್ಕೊಳ್ಳಿ. ಫಸ್ಟು HMT ರೇಖದಾರಲ್ಲಿ ಬಂದ ಜೊತೆ ಕಣ್ಣಲ್ ಕ್ವಾಲಿಟೀಸ್ ಎರಡು ಅಕ್ಕಿಲೋ ಅಲ್ಟಿಮೇಟ್ ಆಗಿರುತ್ತೆ, ಅದು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಫಸ್ಟ್ ಕಂಡೀಷನ್ನು ಕ್ವಾಲಿಟೀಸ್ ಇವೆಲ್ಲ ನೋಡ್ಕೊಳ್ಳಿ, ಹೆವಿ ಆಗಿರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೇಜ್ ನೋಡ್ಕೊಳ್ಳಿ, ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೇಜ್ ನೋಡ್ಕೊಳ್ಳಿ. ಗಂಡು ಬಂದುಬಿಟ್ಟು ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ, ಅಗ್ಲ ಕಣ್ಣು ಫುಲ್ಲು ಎಸ್ ಟೈಪಲ್ಲಿ ನಿಂತ್ಕೊಳ್ಳೋ ಅಕ್ಕಿಗಳು ಇದು ನೋಡ್ಬೋದು. ಇಲ್ಲಿ ಫುಲ್ಲು ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಹೆಣ್ಣಲ್ಲೂ ತುಂಬ ಚೆನ್ನಾಗಿದೆ, ಗಂಡಲ್ಲೂ ತುಂಬ ಚೆನ್ನಾಗಿದೆ. ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟಿದೆ. ಇಲ್ಲಿ ಒಂದು 5ನೇ ಕಲ್ಲಿಯಿಂದ 7ನೇ ಕಲ್ಲಿ ತನಕ ಇದರ ಪಟ್ಟಗಳನ್ನ ಬಿಡ್ಕೊಂಬರ್ಬೋದು. ಬಾಜಿ ಹತ್ತದಂಗೆ ಪಟ್ಟಗಳ ಟೈಮಿಂಗು ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ. ಈ ಜೊತೆಯಲ್ಲಿ ಪಲ್ಲ ಬಂದ್ಬಿಟ್ಟು ಜಾಸ್ತಿ ದೂರ ಪರವಾಗಲ್ಲ, ಮನೆ ಸುತ್ತಾನೆ ಇರುತ್ತೆ. ಹೋದ್ರೇನು ಒಂದು 10-15 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಮೀಡಿಯಂ ಕೈ ಆಟ, ಜಾಸ್ತಿ ಮೇಲೂ ಹೋಗಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ. ಗಾಳಿ ಇದ್ದಂಗೆ ಆಟ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ಬಾಜಿ ಹತ್ತ ಮೇಲಂತೂ ಪಟ್ಟಗಳು ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಡುತ್ತೆ. ಒಂದು 7ನೇ ಕಲ್ಲಿ 8ನೇ ಕಲ್ಲಿ ಹೆಂಗೆ ಪಟ್ಟಗಳು ನಿಮ್ಗೇನಿಲ್ಲ ಅಂದ್ರೆ ಒಂದು 5ನೇ ಕಲ್ಲಿ ಹೆಂಗೆ ಬಿಟ್ಕೊಳ್ಳೋ ಬರೋ ಪಟ್ಟಗಳನ್ನ ಒಂದು 7ನೇ ಕಲ್ಲಿ 8ನೇ ಕಲ್ಲಿ ಅಷ್ಟರಲ್ಲಿ ಒಂದು 6 ಗಂಟೆಯಿಂದ 7 ಗಂಟೆ ತನಕ ತರ್ಬೋದು. ಗಟ್ಟಿ ಬಾಜಿ ಹತ್ತಿದ ದಿನದಿಂದ ಪಟ್ಟ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ, ಮತ್ತು ಲಾಂಗ್ ಟೈಮ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ಒಂದು ಮೈನ್ ಲೈನಲ್ಲಿ ಒಂದು ಟಾಪ್ ಕ್ಲಾಸ್ ಕ್ವಾಲಿಟಿಯಲ್ಲಿ HMT ರೇಖದಲ್ಲಿ ಬಂದ ಜೊತೆ ಕೊಡ್ತಾ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಗೆ. ಈ ಬಂದ ಜೊತೆನ 5,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೋದ ಸತಿ ಇದು ವಿಡಿಯೋ ಹಾಕಿದ್ದೆ, ಆವಾಗ ಕಣ್ಣಿಂದು ಕ್ವಾಲಿಟೀಸ್ ನಾನು ತೋರ್ಸೋಕ್ಕಾಗಿರಲಿಲ್ಲ, ಯಾಕಂದರೆ ಬಿಸಿಲಿರಲಿಲ್ಲ. ಇವತ್ತು ಬಿಸಿಲಿಗೆ ಕಣ್ಣಿಂದು ಕ್ವಾಲಿಟೀಸ್ ಮಾಡಿದ್ದೀನಿ. 2 ಅಕ್ಕಿನೂ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫಸ್ಟು ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ಟಾಪ್ ಆಗಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ಅಲ್ಟಿಮೇಟ್ ಆಗಿರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ HMT ರೇಖದಲ್ಲಿ ಹೆಣ್ಣು ತೋರಿಸ್ತೇವೆ. ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ. ಶುಭ್ತಿರಿ, ಉದಾತಿರಿ, ಮೂರ್ತಿರಿನೂ ಒಂದೇ ಸಮ ಇರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಇಲ್ಲಿ ವೈಬ್ರೇಷನ್ ಸೂಪರ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ನೋಡ್ಬೋದು ಇಲ್ಲಿ ಬಾಲನ ಚಿಡಿಯಾಗಿ ಎತ್ತಿಡ್ಕೊಳ್ಳುತ್ತೆ. ಲೆಂತ್ ವೈಸು ನೋಡ್ಬೋದು ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ. ರೆಗ್ಗಳು ನೋಡ್ಬೋದು ಸೂಪರ್ ಆಗಿರುತ್ತೆ. ರೆಗ್ಗಳಿದಲ್ಲಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚು, ಅಗ್ಲ ಕಣ್ಣು ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇದ್ದ ಕಣ್ಣು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ಗೋಲ್ಡ್ ಶೇಡ್ ಅಂತ ಹೇಳ್ತೀವಿ ಆ ಟೈಪ್ ಕಣ್ಣಲ್ಲಿರುತ್ತೆ. ಬಾದಾಮಿ ಶೇಡ್ ಹೆವಿ ಆಗಿರುತ್ತೆ, ಇದಿನ್ನೂ ವಯಸ್ಸಾಗ್ತಿರೋಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಾಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಕಣ್ಣಲ್ಲಿ ಸಿಕ್ಕಾಪಟ್ಟೆ ತುಂಬಿಕೊಂಡಿರುತ್ತೆ. ಅದಿನ್ನೂ ವಯಸ್ಸಾಗ್ತಿರೋಂಗೆ ಆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಹೆಣ್ಣಲ್ಲಿ ತುಂಬ ಜಾಸ್ತಿ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಸೂಪರ್ ಕ್ವಾಲಿಟಿಯಲ್ಲಿ ಅಕ್ಕಿನ ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 2385. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ HMT ರೇಖದಲ್ಲಿ ಗಂಟು ತೋರಿಸ್ತೆ. ಬಾಲಶೇಪ್ ನೋಡ್ಕೊಳ್ಳಿ, ಯು ಶೇಪ್ ಬರುತ್ತೆ. ಶುಭ್ತಿರಿ, ಉದ್ದಾತಿರಿ, ಮೂರ್ತಿರಿನೂ ಒಂದೇ ಸಮ ಇರುತ್ತೆ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸಖತ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ HMTಗಳು ಮೇನ್ ಏನಂದರೆ ಈ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಇದೆಯಲ್ಲ, ಈ ಕಾರ್ಬನ್ ಶೇಡ್ನ ಬಿಟ್ಕೊಡಲ್ಲ. ಎಲ್ಲ HMTಗಳಲ್ಲೂ ನೋಡ್ಬೋದು ಈ ಕಾರ್ಬನ್ ಶೇಡ್ ಹಿಂಗೆ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಏನು ಕ್ರ್ಯಾಕ್ಸು ಒಡಕ್ಲು ಸ್ಟಾರ್ಟ್ ಆಗಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ವರ್ಕ್ಲು ಕ್ರ್ಯಾಕ್ಸು ಜಾಸ್ತಿ ಆಗುತ್ತೆ. ಲೈಟಾಗಿ ಏನು ಪಿಂಕೇಶನರ್ ಇದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಈ ಕಣ್ಣಲ್ಲಿ ನೋಡ್ಬೋದು ಸಖತ್ತು ಒಡಕ್ಲು ಕಣ್ಣು ಏನು ಟರ್ನ್ ಆಗ್ತಿದೆ, ಅದಿನ್ನೂ ವಯಸ್ಸಾಗ್ತಾರಂಗೆ ಒಡಕ್ಲು ಕಣ್ಣು ಅನ್ನೋದು ಈ ಕಣ್ಣಲ್ಲಿ ತುಂಬ ಜಾಸ್ತಿ ಬರುತ್ತೆ. ಹೆವಿ ಲೈನು, ಬ್ರಿಡರೇಷನು, ಪ್ಲಸ್ ಫ್ಲೈಯರೇಷನು. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಎರಡು ಕೈಲೂ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟು ಅಷ್ಟೇ, ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಗೇ ಇದೆ. ರಿಂಗ್ ನಂಬರ್ 2389. ಇದೊಂದು ಸೂಪರ್ ಕ್ವಾಲಿಟಿಯಲ್ಲಿ ಬೂರಿಯಲ್ಲಿ ಗಂಡು ತಾಮ್ರಲಲ್ಲಿ ಹೆಣ್ಣು. ಲಾಸ್ಟ್ ಟೈಮು ಇದರಲ್ಲಿ ವಿಡಿಯೋ ಮಾಡಿದೆ ನಾನು, ಅವತ್ತು ಬಿಸಿಲಿರಲಿಲ್ಲ.
ಬಿಸಿಲಿಂದ ಏನಾಗ್ತಾ ಇದೆ ಅಂದರೆ ಮೇಯ್ನು ಅಕ್ಕಿ ಕಣ್ಣಿನ ಕ್ವಾಲಿಟೀಸ್ಗಳು ಅಷ್ಟು ನೀಟಾಗಿ ಬರ್ತಾ ಇಲ್ಲ. ಯಾಕಂದರೆ ಬಿಸಿಲಲ್ಲಿ ನಾವೇನು ಕ್ವಾಲಿಟಿ ತೋರಿಸ್ತೀವಿ ಆ ಕಣ್ಣಿನ ಕ್ವಾಲಿಟೀಸು ಅಲ್ಟಿಮೇಟ್ ಟಾಪ್ ಆಗಿರುತ್ತೆ. ಅವತ್ತು ಬಿಸಿಲಿರಲಿಲ್ಲ, ಅದರಿಂದ ಕ್ವಾಲಿಟೀಸು ಅಷ್ಟು ನೀಟಾಗಿ ಎತ್ಕೊಂಡಿಲ್ಲ. ಗಂಡಿಗೆ ಫುಲ್ ಬಾಲ ಕಿತ್ಕೊಟ್ಟಿದ್ರಿ, ಇವಾಗ ಒಂದು ಕಾಲು ಭಾಗ ಬಾಲ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬಾಲ ಬರಬೇಕು. ಎರಡಕ್ಕೆ ಪಟ್ಟಗಳು ಒಂದು 6 ಗಂಟೆಯಿಂದ 7 ಗಂಟೆ ಮೇಲೆ ಪಟ್ಟಗಳನ್ನ ಬಿಡ್ಕೊಬೋದು ಈ ಲೈನಲ್ಲಿ. ಬಾಜಿಗಳು ಸೂಪರಾಗಿರುತ್ತೆ, ಪಲ್ಲಾನು ಅಷ್ಟೇ ತುಂಬ ಚೆನ್ನಾಗಿ ಹೋಗುತ್ತೆ. ಲಾಸ್ಟ್ ಟೈಮ್ ವೀಡಿಯೋ ಹಾಕಿದಾಗ ಏನಂದರೆ ಆ ವೀಡಿಯೋಲ್ಲಿ ಮೇಯ್ನು ಬಿಸಿಲಿಲ್ದೇ ಹಕ್ಕಿಗಳದು ಕ್ವಾಲಿಟೀಸ್ ಅಷ್ಟು ಎದ್ದು ಕಾಣಿಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ರೂಪಾಯಿ ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇವತ್ತು ಕ್ವಾಲಿಟೀಸ್ನ ಡೀಟೇಲಾಗಿ ನೋಡಿಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಬಿಳೆ ತಾಮ್ರಲ್ಲಿ ಹೆಣ್ಣು, ಬೂರಿಯಲ್ಲಿ ಗಂಡು, ಎರಡಕ್ಕಿನ್ನೂ ನೋಡ್ಬೋದು. ಅಗ್ಲ ಎದೆ ಇರುತ್ತೆ, ಎಸ್ ಟೈಪ್ ಕುದುಗೆಯಲ್ಲಿ ನಿಂತ್ಕೊಳ್ಳುತ್ತೆ, ಚಳಿಯಾಗಿರುತ್ತೆ. ಎರಡಕ್ಕಿನ್ನು ಮೇಯ್ನು ಚಳಿಯಾಗಿರುತ್ತೆ. ಕಣ್ಗಳು ನೋಡ್ಬೋದು ದೂರದಿಂದನೇ ಎದ್ದು ಕಾಣುತ್ತೆ ಕಣ್ಗಳು, ಅಗ್ಲ ಕಣ್ಗಳಿರುತ್ತೆ ಎದ್ದು ಕಾಣುತ್ತೆ. ಇವಲ್ಲಿ ಪಟ್ಟಗಳು ನೀವು ಒಂದು 4ನೇ ಕಲ್ಲಿ 5ನೇ ಕಲ್ಲಿ ಹೆಂಗೆ ಬಿಡ್ಕೊಂಬನ್ನಿ. ಪಟ್ಟ ಒಂದು ಸತಿ ಬಾಜಿ ಹತ್ತ ಮೇಲೆ ಕಮ್ಮಿ ಅಂದ್ರೆ ನಿಮಗೆ ಬಾಜಿ ಹತ್ತಿದ ದಿನಾನೇ 2-3 ಅವರ್ ಜಾಸ್ತಿ ಆಡ್ಬಿಡ್ತವೆ. ಬಾಜಿ ಹತ್ತ ಮೇಲೆ ಪಟ್ಟಗಳನ್ನ ಬೆಳಗ್ಗೆಯಿಂದ ಬಿಡ್ಕೊಂಬನ್ನಿ, ಸಾಯಂಕಾಲ ಉಡನ್ ಮಾಡೋಕ್ಕೆ ಹೋಗ್ಬೇಡಿ, ಕತ್ತಲಾಗಿ ಹೋಗ್ಬಿಡುತ್ತೆ. ಬೆಳಗ್ಗೆ ಉಡನ್ ಮಾತ್ರ ಮಾಡ್ಕೊಳ್ಳಿ. ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ ಪಟ್ಟಗಳು ನಿಮಗೇನಿಲ್ಲ ಅಂದ್ರೂ 6ರಿಂದ 7 ಗಂಟೆ ಮೇಲೆ ಟೈಮಿಂಗು ಈ ಲೈನಲ್ಲಿ ಬಂದ್ಬಿಡುತ್ತೆ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 4ರಿಂದ 5 ಬಾಜಿ ಇರುತ್ತೆ, ಒಂದೊಂದು ಪಟ್ಟಗಳು 8ರಿಂದ 10 ರಾಕೆಟ್ ಬಾಜಿ ಇರುತ್ತೆ. ಛತ್ರಿ ಮೇಲೆ ಬಂದು ಒಂದು ಸತಿ ಬಾಜಿ ಮಾಡಿಬಿಟ್ಟು ಅಕ್ಕಿ ಮುಂದಕ್ಕೆ ಹೋಯ್ತು ಅಂದರೆ 30ರಿಂದ 35 ನಿಮಿಷ ಪಲ್ಲ ಹೋಗುತ್ತೆ. ಕ್ಲಾಸ್ ಆಗಿರುತ್ತೆ ಆಟ, ಅಕ್ಕಿ ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ, ಒಂದು ಒಳ್ಳೆ ಟಾಪ್ ಕ್ಲಾಸ್ ಜೊತೆ ಕೊಡ್ತಾ ಇದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ ಬರೇ 5,000 ರೂಪಾಯಿ ಕೊಟ್ಬಿಡ್ತೀನಿ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಬೋದು. ಲೈಟಾಗೆ ಎರಡಕ್ಕಿಯಲ್ಲೂ ಅನಾರಿ ಇರುತ್ತೆ, ಆ ಅನಾರಿ ಎಲ್ಲ ವಯಸ್ಸಾಗ್ತಾ ಇರೋಂಗೇ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. 2.5-3 ದಸ್ತದ್ದು ಗಂಡು, 2.5-3 ದಸ್ತದ್ದು ಹೆಣ್ಣು. ಚಿಕ್ಕ ಅಕ್ಕಿಗಳನ್ನೇ ಕೊಡ್ತಾ ಇದ್ದೀನಿ. ನಮ್ಮ ಹತ್ರ ಯಾರೇ ಅಕ್ಕಿಗಳು ಇಸ್ಕೊಂಡ್ರು ಮುಂದಿನ ವರ್ಷ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಟೈಮ್ ಬಿಡಲಿ, ಒಂದು ಒಳ್ಳೆ ಶೋಕಿ ಮಾಡಲಿ ಅಂದ್ಬಿಟ್ಟು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮಗೆ ಯಾವ ಜೊತೆ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ಇಂಥ ಒಳ್ಳೆ ಒಳ್ಳೆ ಅಕ್ಕಿಗಳು, ಒಳ್ಳೆ ಒಳ್ಳೆ ಆಫರ್ಗಳು ನಿಮಗೆ ಬೇಕು ಅಂದ್ರೂ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿರೋರ್ಗೆ ಮಾತ್ರ ಈ ಆಫರ್ಗಳು ಸಿಗೋದು, ಸಬ್ಸ್ಕ್ರೈಬ್ ಮಾಡದಿರೋರಿಗೆ ಈ ಆಫರ್ ಸಿಗೋಲ್ಲ. ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ಅವರೂ ಅಕ್ಕಿಗಳು ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಇಡಂಗಾಗಲಿ ಅಂದ್ಬಿಟ್ಟು ನಾವು ನಿಮ್ಮನ್ನ ಕೇಳ್ಕೊತೀವಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಬುರಿಯಲ್ಲಿ ಗಂಡು, ಬಿಳೆ ತಾಮ್ರಲ್ಲಿ ಹೆಣ್ಣು, ಸೂಪರ್ ಕ್ವಾಲಿಟಿ ಅಕ್ಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಬುರಿ ಗಂಡು ತೋರಿಸ್ತೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಬಾಲ ಎಲ್ಲ ಬರಬೇಕು. ಚುಪ್ತಿರಿ ಉದ್ದಾತಿರಿ, ಕೆಂಪು ಲಾಲ್ ಕಟ್ಟು ನೋಡ್ಬೋದು, ಪ್ಲಸ್ ಕರೆ ರೆಕ್ಕೆಗಳು ನೋಡ್ಬೋದು. ವೈಬ್ರೇಷನ್ನು ಸೂಪರ್ ಆಗಿರುತ್ತೆ, ಕಮ್ಮಿ ಬೆಲೆ ಕೊಡ್ತಾ ಇದ್ದೀವಿ ಅಂತ ಕಣ್ಣಮ್ಮ ಅಕ್ಕಿ ಕೊಡಲ್ಲ, ಒಳ್ಳೆ ಶೋಕಿ ಮಾಡಲಿ ಎಲ್ಲರೂ ಅಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಅಕ್ಕಿಗಳನ್ನೇ ಕೊಡ್ತೀವಿ. ವೈಬ್ರೇಷನ್ ನೋಡ್ಬೋದು ಸೂಪರ್ ಆಗಿರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಟೈಮ್ ಇದು. ಪಟ್ಟಗಳು ಮಾಡಿಸ್ಬಿಟ್ಟು ನೀವು ಟೂರ್ನಮೆಂಟಿಗೆ ಬಿಡ್ಕೊಂಡ್ರೆ ಒಳ್ಳೆ ಲಾಂಗ್ ಟೈಮು ಪಟ್ಟಗಳು ಈ ಜೊತೆಗೆ ಬಂದ್ಬಿಡುತ್ತೆ. ವೈಬ್ರೇಷನ್ ನೋಡ್ಬೋದು ಸೂಪರ್ ಕ್ಲಾಸಾಗಿ ವೈಬ್ರೇಷನ್ ಇರುತ್ತೆ. ಚಳಿ ಶೇಪಲ್ಲಿರುತ್ತೆ, ಬಾಲ ಇಲ್ದಿರೋದಕ್ಕೆ ಲೆಂತ್ ಗೊತ್ತಾಗಲ್ಲ. ಲೆಂತು ಚೆನ್ನಾಗಿರುತ್ತೆ, ಉದ್ದ ಇರುತ್ತೆ ಅಕ್ಕಿ, ಅಗ್ಲ ಎದೆ ಬರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೀಡಿಂಗ್ ಪರ್ಪಸ್ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿದೆ ಎದ್ದು ಕಾಣುತ್ತೆ. ಅದಾಗಿದ ತಕ್ಷಣ ಲೈಟಾಗಿ ಏನು ಅನಾರಿ ಇದೆ ಅವೆಲ್ಲ ವಯಸ್ಸಾಗ್ತಿರಂಗೇ ಆ ಅನಾರಿ ಎಲ್ಲ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೂ ಹಾರಿಸ್ಕೊಳ್ಳೋಕ್ಕೂ ಎರಡೂ ಈ ಗಂಡಲ್ಲಿ ತುಂಬ ಚೆನ್ನಾಗಿದೆ. ಪ್ಲಸ್ ಚೋರಿ ಲೈನ್ ಅಂತೂ ಸೂಪರ್ ಆಗಿರುತ್ತೆ. ರಿಂಗ್ ನಂಬರ್ 2026 ಫ್ರೆಂಡ್ಸ್. ಇವಾಗ ಏನು ಬಿಳೆ ತಾಮ್ರಲ್ಲಿ ಹೆಣ್ಣು ತೋರಿಸ್ತೆ, ಬಾಲ ಶೇಪ್ನಲ್ಲಿ ಸಿಂಗಲ್ ಟೈಲು, ಚಳಿ ಬಾಲ ಹಂಗೆ ತಿಳ್ಕೊಳತ್ತೆ, ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ಇದೆಲ್ಲ ನೋಡ್ಬೋದು, ಸೂಪರ್ ಕ್ಲಾಸ್ ವೈಬ್ರೇಷನ್ ಇರುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ ಹಿಂಗೆ ವೈಬ್ರೇಷನ್ನು ಸೂಪರಾಗಿ ಮಾಡ್ತಾ ಇರುತ್ತೆ. ಇದಕ್ಕೂ 2 ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ಗೆ.
ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೆಣ್ಣಕ್ಕಿಂತ ಗಂಡು ಉದ್ದ ಇರುತ್ತೆ. ಆ ಬಾಲ ಕಿತ್ಕೊಟ್ರೆ ಗೊತ್ತಾಗ್ತಾ ಇಲ್ಲ. ಬಾಲ ಬಂದಮೇಲೆ ಗಂಡು ಬಂದ್ಬಿಟ್ಟು ಹೆಣ್ಣಕ್ಕಿಂತ ಉದ್ದ ಇರುತ್ತೆ. ಅಗ್ಲ ಎದೆ ನೋಡ್ಬೋದು, ಸಖತ್ ಅಗ್ಲ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಂ ಎಷ್ಟೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಎರಡು ಅಕ್ಕಿನೂ ಒಂದೇ ಥರ ಕಣ್ಣಲ್ಲಿ ಕ್ವಾಲಿಟೀಸ್ ಮ್ಯಾಚ್ ಮಾಡಿರೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿದೆ. ಲೈಟಾಗಿ ಏನಿದೆಲ್ಲೂ ಪಿಂಕಿ ಶನಾರಿ ಇದೆ, ಅವೆಲ್ಲ ವಯಸ್ಸಾಗ್ತಾರಂಗೆ. ಕಪ್ಪು ಒಡತ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಎರಡು ಅಕ್ಕಿಯಲ್ಲೂ ತುಂಬ ಚೆನ್ನಾಗಿದೆ. ರಿಂಗ್ ನಂಬರ್ 2395. ಫ್ರೆಂಡ್ಸ್ ತುಂಬ ಜನ ಕೇಳೋದು, ಶಾರ್ಟ್ ಬಾಡಿ, ಗುಂಡು ತಲೆ, ಗಿಡ್ಡಿ ಚೋಂಚು, ಅಗ್ಲ ಎದೆ, ಗಿಡ್ಡಿ ಕಾಲಲ್ಲಿ ಹಕ್ಕಿಗಳನ್ನ ತುಂಬ ಜನ ಕೇಳ್ತಾ ಇರ್ತಾರೆ. ಅದರಲ್ಲೂ ಒಂದು ಟಾಪ್ ಕ್ವಾಲಿಟಿ ಲೈನ್ ಕೊಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ದುಮಾಲಿ ರೇಗ್ದಾರ್ ಗಂಡು. ಗುಂಡು ತಲೆ ಇರುತ್ತೆ, ಗಿಡ್ಡಿ ಚೋಂಚಿರುತ್ತೆ, ಗಿಡ್ಡಿ ಕಾಲು, ಅಗ್ಲ ಎದೆ, ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್ ಅದಕ್ಕೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ದೂಮಾಲಿ ಹೆಣ್ಣು. ಫಸ್ಟ್ ಹಕ್ಕಿ ನಿಂತ್ಕೊಳ್ಳೋ ಶೇಪ್ ತೋರಿಸ್ತೀನಿ ನೋಡಿ. ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಗಿಡ್ಡಿ ಕಾಲು, ಫುಲ್ಲು ಎಸ್ ಟೈಪ್ ಕುದುಗೆಯಲ್ಲಿ ನಿಂತ್ಕೊಳತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಇದು ಹೆಣ್ಣಿದು. ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಒಂದು 5 ಕಲ್ಲಿ 6 ಕಲ್ಲಿ ಹಂಗೆ ಪಟ್ಟಗಳನ್ನ ಬಿಡ್ಕೊಂಬನ್ನಿ. ಒಂದು 8ನೇ ಕಲ್ಲಿ 9ನೇ ಕಲ್ಲಿಗೆಲ್ಲ 6 ಗಂಟೆ ಮೇಲ್ ಬರುತ್ತೆ. ಬಾಜಿ 10 ದಿನದಿಂದ ಪಟ್ಟಗಳು ಟೈಮಿಂಗ್ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ. ಏಕ್ದಮ್ಮು ಬಾಜಿ, ಗಟ್ಟಿ ಬಾಜಿ ಯಾವಾಗ ಹತ್ತತ್ತೋ ಅವತ್ತಿಂದ ಪಟ್ಟಗಳು. ಒಂದೊಂದು ಪಟ್ಟಗಳೂ ಕಮ್ಮಿ ಅಂದ್ರೂ 3/4 ಗಂಟೆಯಿಂದ 1 ಅವರ್ ಟೈಮಿಂಗ್ ಜಾಸ್ತಿ ಮಾಡ್ಕೊಳತ್ತೆ. ಯಾಕಂದರೆ ಬಾಜಿ ಹತ್ತಿ ಜೋಶ್ಗೆನೆ ಪಟ್ಟಗಳು ತುಂಬ ಚೆನ್ನಾಗಿ ಆಡಿದೆ. ಇದರಲ್ಲಿ ದಸ್ತಾ ಆದಮೇಲೆ ಇನ್ನೂ ಒಳ್ಳೆ ಟೈಮಿಂಗ್ ಬರುತ್ತೆ. ಮುಂದಿನ ವರ್ಷ ಬಿಡ್ಕೊಳಕ್ಕೂ ಒಂದು ಒಳ್ಳೆ ಟೈಮ್ ಬಿಡ್ಕೊಳಕ್ಕೂ ಅಕ್ಕಿ ಇದರಲ್ಲಿ ನೀವು ಮಾಡ್ಕೊಬೋದು. ಪ್ಲಸ್ ನೀವು ಗಿಡ್ಡಿ ಚೊಂಚು ಜಾತಿನೇ ಮಾಡ್ಕೊಬೇಕಂದ್ರೂ ಈ ಲೈನಲ್ಲಿ ಪಟ್ಟಗಳು ಸಖತ್ತು ಗಿಡ್ಡಿ ಚೊಂಚು ಬರುತ್ತೆ. ಆ ಜಾತಿನೂ ನೀವು ಮಾಡ್ಕೊಬೋದು. ಎರಡಕ್ಕಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ದೂಮಾಲಿ ರೇಗ್ದಾರ್ ಗಂಡು, ದೂಮಾಲಿ ಹೆಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಚಡಿಯಾಗಿ ನಿಂತ್ಕೊಳುತ್ತೆ, ಎಸ್ ಟೈಪ್ ಕುದುಗೆಯಲ್ಲಿ ನಿಂತ್ಕೊಳುತ್ತೆ. ಈ ವಿಡಿಯೋ ಗೂಡಲ್ಲಿ ಸ್ವಲ್ಪ ಭಯ ಬೀಳುತ್ತೆ, ಯಾಕಂದರೆ ಹೊಸ ಗೂಡೋದಕ್ಕೆ ಇಲ್ಲಿ ಸ್ವಲ್ಪ ಭಯ ಬೀಳುತ್ತೆ ಅಕ್ಕಿಗಳು ನಿಂತ್ಕೊಳ್ಳೋಕ್ಕೆ. ಕ್ವಾಲಿಟಿ ವೈಸು, ಕಂಡೀಷನ್ನು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಪಲ್ಲಾ ಹೋದರೆ ಇದರಲ್ಲಿ ಜಾಸ್ತಿ ದೂರ ಪರ ಹೋಗಲ್ಲ. ಒಂದು 10 ನಿಮಿಷದಿಂದ 15 ನಿಮಿಷ ಒಳಗಡೆ ಮನೆ ಸುತ್ತಾನೆ ಹಾರೋ ಅಂಥ ಲೈನು. ಕ್ವಾಲಿಟೀಸು ನೋಡ್ಕೊಳ್ಳಿ, ಸೂಪರ್ ಚಡಿಯಾಗಿ ನಿಂತ್ಕೊಂಡಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣು ನಿಂತ್ಕೊಂಡಿರೋ ಶೇಪು, ಸ್ಟೈಲೆಲ್ಲ ಫುಲ್ಲು ಚಡಿಯಾಗಿ ನಿಂತ್ಕೊಳತ್ತೆ. ಗಿಡ್ಡಿ ಲೆಂತ್ ಅಕ್ಕಿಗಳು, ಗಿಡ್ಡಿ ಚೊಂಚಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು, ಎರಡು ಅಕ್ಕಿನೂ ಅಲ್ಟಿಮೇಟ್ ಟಾಪ್ ಕ್ವಾಲಿಟಿಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ದೂಮಾಲ್ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡಿ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ, ಉದ್ದಾತಿರಿ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್. ಅಕ್ಕಿಗಳು ಇವು ತುಂಬ ಒಳ್ಳೆ ಕ್ವಾಲಿಟಿಲಿರುತ್ತೆ. ಮೀಡಿಯಮ್ ಲೆಂತು, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಗಟ್ಟಿ ಹಡ್ಕೊಂಡಿರುತ್ತೆ. ಅದಾಗಿದ ತಕ್ಷಣ ಕಣ್ಣು ಪೂರ್ತಿ ಅಬ್ಸರ್ವ್ ಮಾಡಿ, ಹೆವಿ ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು, ಎರಡೂ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿರುತ್ತೆ. ಹೆವಿ ಅಂದರೆ ತುಂಬ ಹೆವಿ ಇರುತ್ತೆ. ಇದರಲ್ಲಿ ಪಟ್ಟಗಳು ಅಷ್ಟೇ, ಕಣ್ಗಳು ಇಂಥ ಟೈಪ್ ಕಣ್ಣಲ್ಲೇ ಬರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಪಟ್ಟಗಳ್ದೂ ಸೂಪರ್ ಕ್ವಾಲಿಟಿಲಿರುತ್ತೆ. ಪುತ್ಲಿನ ಅಬ್ಸರ್ವ್ ಮಾಡ್ತಾರೆ, ಎಷ್ಟು ಸತಿ ಪುತ್ಲಿನ ಹೇಳದೇಳದು ಬಿಡ್ತಾ ಇರತ್ತೆ ಅಂತ. ಹೆವಿ ಅಂದರೆ ಹೆವಿ ಕ್ವಾಲಿಟಿಲಿ ಕೊಡ್ತಾ ಇದ್ದೀನಿ. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋ ಅಂತ ದೂಮಾಲಿ ಜೊತೆ ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 2380. ಇವಾಗೇನು ಜಸ್ಟ್ ರೇಗ್ದಾರಲ್ಲಿ ಗಂಟು ತೋರಿಸ್ತೇವೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಶುಪ್ತಿರಿ, ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ಎರಡು ಅಕ್ಕಿಯಲ್ಲಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಲೈನಲ್ಲಿ.
ಲೆಂತ್ ವೈಸ್ ನೋಡ್ಬೋದು, ಗಿಡ್ಡಿ ಲೆಂತ್ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ, ಚೆಡಿ ಶೇಪಲ್ಲಿರುತ್ತೆ, ಗುಂಡು ತಲೆ ಗಿಡ್ಡಿ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದೀವಿ ಅಂತ. ಅಗ್ಲ ಕಣ್ಣು, ಗಂಡು ಹೆಣ್ಣು ಎರಡೂ ಸಖತ್ ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ. ಗಂಡು ಬಂದುಬಿಟ್ಟು ಫುಲ್ಲು ಕ್ಲೀನ್ ಐಸು, ಹೆಣ್ಣು ಅಷ್ಟೇ, ಒಂದು ಚುಕ್ಕೆನು ಅನಾರಿ ಇರಲ್ಲ, ಗಂಡಲ್ಲೂ ಒಂದು ಚುಕ್ಕೆ ಅನಾರಿ ಇರಲ್ಲ. ಎರಡಕ್ಕಿನೂ ಫ್ಲೈಯರ್ ಐಷನಲ್ಲಿ ಹಾರಿಸ್ಕೊಳ್ಳೋ ಕಣ್ಣಂತ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇರುತ್ತೆ. ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ. ಇವಲ್ಲಿ ನೀವು ಪಟ್ಟಾಗಳು ಹಾರಿಸೋಕ್ಕೂ ಮಾಡ್ಕೊಬೋದು, ಪ್ಲಸ್ ಒಂದು ಲೈನ್ ಮಾಡ್ಕೊಳ್ಳೋಕ್ಕೂ ಮಾಡ್ಕೊಬೋದು. ಯಾಕಂದರೆ ಗಿಡ್ಡಿ ಚೊಂಚ್ಗಳಲ್ಲೇ ಬೀಳ್ತಾ ಇದೆ ಪಟ್ಟಾಗಳಿದಲ್ಲಿ. ಗಂಡಲ್ಲೂ ಹೆಣ್ಣಲ್ಲೂ ಎರಡಲ್ಲೂ ಕಣ್ಣು ಅಬ್ಸರ್ವ್ ಮಾಡಿ, ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಎರಡಕ್ಕೆಲ್ಲೂ ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ, ಪಟ್ಟ ರಿಸಲ್ಟು ಅಷ್ಟೇ, ತುಂಬ ಒಳ್ಳೆ ಟೈಮಿಂಗ್ ಇದೆ ಈ ಲೈನಲ್ಲಿ. ರಿಂಗ್ ನಂಬರ್ 2335. ಲಾಲ್ಚಿನಿಯಲ್ಲಿ ಹೆಣ್ಣು ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲು ನೋಡ್ಕೊಳ್ಳಿ. ಬೂರಿಯಲ್ಲಿ ಚೀನಿ ಗಂಡು, ಯಾಕಂದರೆ ಅದು ಅಪ್ಪ ಅಮ್ಮ ಬಂದುಬಿಟ್ಟು ಬೂರಿಯಲ್ಲಿ ಬಂದಿರೋದು, ಚೀನಿ ಗಂಡು ಲಾಲ್ಚಿನಿಯಲ್ಲಿರುತ್ತೆ. ಎರಡಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ನು ಇವೆಲ್ಲ ನೋಡ್ಕೊಳ್ಳಿ. ಆಟ ಮಾತ್ರ ಪಟ್ಟಾಗಳದು ಸೂಪರ್ ಕ್ಲಾಸ್ ಆಟ ಇರುತ್ತೆ ಇದರಲ್ಲಿ. ಒಂದು ಐದನೇ ಕಲ್ಲಿ ಆರನೇ ಕಲ್ಲಿ ಹಿಂಗೆ ಪಟ್ಟಾಗಳನ್ನ ಬಿಟ್ಕೊಂಬಂದರೆ ಸಾಕು, ಒಂದು ಏಳನೇ ಕಲ್ಲಿ ಎಂಟನೇ ಕಲ್ಲಿಗೆಲ್ಲ 7 ಗಂಟೆ ಮೇಲಿದೆ ಪಟ್ಟಾಗಳು ಈ ಲೈನಲ್ಲಿ. ಬಾಜಿ ಬಂದುಬಿಟ್ಟು ಒಂದೊಂದು ಪಟ್ಟಾಗಳು 6-8 ರಾಕೆಟ್ ಬಾಜಿ ಮಾಡುತ್ತೆ, ಒಂದೊಂದು ಪಟ್ಟಾಗಳು 3-4 ಬಾಜಿ ಮಾಡುತ್ತೆ. ಬಾಜಿ ಜಾಸ್ತಿ ಮಾಡೋ ಪಟ್ಟ ಬಂದುಬಿಟ್ಟು ಪಲ್ಲ ಕಮ್ಮಿ ಹೋಗುತ್ತೆ, ಒಂದು ಹೋದ್ರೇ ಒಂದು 5-10 ಪಲ್ಲ ಹೋಗುತ್ತೆ. ಬಾಜಿ ಕಮ್ಮಿ ಬರೋ ಪಟ್ಟಾಗಳು ಪಲ್ಲ 30 ತನಕ ಈ ಲೈನಲ್ಲಿ ಹಕ್ಕಿಗಳು ಹೋಗಿದೆ. ದಸ್ತ ಆದಮೇಲೆ ಆಟ ತುಂಬ ಚೇಂಜ್ ಆಗುತ್ತೆ. ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಳ್ಳೋರಿಗೆ ಚೀನಿಯಲ್ಲಿ ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾ ಇದ್ದೀನಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಎರಡಕ್ಕಿನ್ನೂ ಸೂಪರ್ ಆಗಿರುತ್ತೆ ಕಣ್ಣಲ್ಲಿ ಕ್ವಾಲಿಟೀಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 5,000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸು, ಕಂಡೀಷನ್ ನೋಡಿಬಿಟ್ಟು ನೀವು ಆಮೇಲೆ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಇಲ್ಲೇನಂದರೆ ಇವತ್ತು ಮೇಯ್ನು ಬಿಸಿಲಿಲ್ಲ, ಬಿಸಿಲಿಲ್ಲದೇ ನಾನು ವಿಡಿಯೋ ಗೂಡಲ್ಲೇ ಕಣ್ಣಿನ ಕ್ವಾಲಿಟೀಸ್ ತೋರಿಸ್ತೀನಿ. ಯಾಕಂದರೆ ಬಿಸಿಲಿಗೆ ಇಟ್ಬಿಟ್ಟು ಮಾಡಿದ್ರೆ ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇವಾಗ ಏನಿದೆ ಬಿಸಿಲಿಲ್ಲದೆ ಇರೋದಕ್ಕೆ ಕ್ವಾಲಿಟೀಸ್ ಬಂದುಬಿಟ್ಟು ನಾನು ನಾರ್ಮಲ್ ಲೈಟಿಂಗಲ್ಲೇ ತೋರಿಸ್ತೀನಿ. ಸೂಪರ್ ಕ್ವಾಲಿಟಿ ಇರುತ್ತೆ ಎರಡಕ್ಕಿದ್ದು ಕಣ್ಣು. ಫ್ರೆಂಡ್ಸ್, ಇವಾಗ ಏನು ಲಾಲ್ಚಿ ನೀರು ಗಂಡು ತೋರಿಸ್ತೆ ಬಾಲಶೇಪ್ ನೋಡಿ, ಸಿಂಗಲ್ ಟೇಲು, ಚೆಡಿ ಬಲ ಗಂಡಿದು, ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ನು ನೋಡ್ಬೋದು ಚೆನ್ನಾಗಿರುತ್ತೆ. ಮೇಯ್ನ್ ಏನಂದರೆ ಬೂರಿಗಳ ಮೇಲೆ ಬಂದಿರೋ ಇದು ಹಕ್ಕಿ ಇದು, ಆದರೆ ಚೀನಿ ಲೆಕ್ಕಾಚಾರದಲ್ಲಿರುತ್ತೆ. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ಫುಲ್ಲು ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್ನು, ರೊಟೇಷನ್ನು ಇವೆಲ್ಲ ನೋಡ್ಬೋದು, ಸಖತ್ತು ಕ್ವಾಲಿಟೀಸ್ ಹಿಂಗೆ ಮಾಡ್ತಾ ಇರುತ್ತೆ. ಮೇಯ್ನ್ ಏನಂದರೆ ಇಲ್ಲಿ ಬಿಸಿಲಿಲ್ಲ, ಇಲ್ಲಿ ಬಿಸಿಲಿದ್ದಿದ್ರೆ ಈ ಕಣ್ಣಿನ ಕ್ವಾಲಿಟೀಸು ಇನ್ನೂ ಎದ್ದು ಕಾಣಿರೋದು. ಈ ಲೈಟಿಂಗಲ್ಲೇ ನೋಡ್ಬೋದು ಕಣ್ಣಿನ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ಆ ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ಹಿಂಗೆ ಹಿಡಿದಾಗೆಲ್ಲ ಹಿಂಗೆ ಅಕ್ಕಿ ಮಾಡ್ತಾನೇ ಇರುತ್ತೆ. ರಿಂಗ್ ನಂಬರ್ 2627. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಲಾಲ್ಚಿನಲ್ಲಿ ಹೆಣ್ಣು ತೋರಿಸ್ತೇವೆ ಬಾಲಶಪ್ನ ಕೊಡಿ, ಸಿಂಗಲ್ ಟೇಲು, ಚೆಡಿ ಬಲ, ಗಂಡು ಹೆಣ್ಣು ಎರಡು ಹಿಂಗೆ ಎತ್ತಿಡ್ಕೊಳತ್ತೆ. ಇದು ಟೆಂಪರ್ ಲೈಟ್ ಜಾಸ್ತಿ ಇರೋದಕ್ಕೆ ರೆಕ್ಕೆ ಹೊಡೆದಿದ್ದೀವಿ. ಲಾಲ್ ಕಟ್ಟು ನೋಡ್ಬೋದು, ಸಖತ್ ಲಾಲ್ ಕಟ್ಟಿರುತ್ತೆ. ವೈಬ್ರೇಷನ್ ಅನ್ನೋದು ಸೂಪರ್ ಹೆವಿ ಇರುತ್ತೆ ನೋಡ್ಬೋದು, ಇಲ್ಲಿ ತುಂಬ ಹೆವಿ ಇರುತ್ತೆ. ಎರಡು ಸೈಡು ತಿರಿ ಹೊಡೆದಿದ್ದೀವಿ, ಪ್ಲಸ್ ಕುಂದಾನು ಹೊಡೆದಿದ್ದೀವಿ, ಯಾಕಂದರೆ ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಇದು. ಲೆಂತ್ ವೈಸು, ಚೆಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಗಂಡು ಹೆಣ್ಣು ಎರಡೂ ಬಂದುಬಿಟ್ಟು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಿಡ್ಕೊಂಡಿರುತ್ತೆ. ಬ್ಲೂ ರಿಂಗ್ಸ್ಗಳು ನೋಡ್ಬೋದು, ತುಂಬ ಕಣ್ಣಲ್ಲಿದೆ. ಇದಕ್ಕೆ ಕ್ರ್ಯಾಕ್ಸು, ಒಡ್ಕ್ಲೋ ಅನ್ನೋದು ಏನು ಇವಾಗ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ವಯಸ್ಸಾಗ್ತಾರಂಗೇ ಕ್ರ್ಯಾಕ್ಸು, ಒಡ್ಕ್ಲೋ ಅನ್ನೋದು ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದು ಕಾಣುತ್ತೆ. ಇದು ವಯಸ್ಸಾಗ್ತಾರಂಗೇ ತುಂಬ ಒಡ್ಕ್ಲು ಕಣ್ಣು ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಈ ಹೆಣ್ಣಲ್ಲಿ ತುಂಬ ಹೆವಿ ಆಗುತ್ತೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು, ಹಿಂಗೆ ಮಾಡ್ತಾ ಇರುತ್ತೆ. ಗಂಡು ಹೆಣ್ಣು ಎರಡೂ ಮ್ಯಾಚ್ ಮಾಡಿರೋದು ಬಂದುಬಿಟ್ಟು ಟಾಪ್ ಟಾಪಾಗೆ ಮ್ಯಾಚ್ ಮಾಡಿದ್ದೀವಿ. ಒಂದು ಟಾಪ್ ಕ್ಲಾಸ್ ಕ್ವಾಲಿಟಿ ಹಕ್ಕಿಗಳು.
ರಿಂಗ್ ನಂಬರ್ 2356. ಫ್ರೆಂಡ್ಸ್, ತುಂಬ ಜನ ಅನೇಕಲ್ರಿಗ್ದಾರಲ್ಲಿ ಬಂದ ಜೊತೆ ಕೇಳ್ತಾ ಇರ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಒಳ್ಳೆ ಆಟ ಇರಬೇಕು ಅಂದ್ಬಿಟ್ಟು ಆನೇಕಲ್ರಿಗ್ದಾರಲ್ಲಿ ಗಂಡು, ಆನೇಕಲ್ರಿಗ್ದಾರಲ್ಲಿ ಹೆಣ್ಣು. ಹೆಣ್ಣಿಗೆ ತಲೆ ಹತ್ರ ನೋಡ್ಬೋದು ಒಂದು ಕಚ್ಪುಟ್ಟಿದೆ. ತುಂಬ ಜನ ಕೇಳೋದು ಕಚ್ಪುಟ್ಟಲ್ಲೇ ಬೇಕು ಅಕ್ಕಿಗಳು ಅಂತ. ನಿಮಗೋಸ್ಕರ ಒಂದು ಒಳ್ಳೆ ಕಚ್ಪುಟ್ಟಲ್ಲಿ ಆನೇಕಲ್ರಿಗ್ದಾರಲ್ಲಿ ಬಂದ ಜೊತೆ ಕೊಡ್ತಾ ಇದ್ದೀನಿ. ಈ ಜೊತೆಯಲ್ಲಿ ಪಟ್ಟಾಗಳು ಬೇಗ ಟೈಮಿಂಗ್ ಬರುತ್ತೆ. ಒಂದು ಮೂರನೇ ಕಲ್ಲಿ ನಾಲ್ಕನೇ ಕಲ್ಲಿ ಹಂಗೆ ಹಾರಿಸ್ಕೊಂಬಂದ್ರೆ ಸಾಕು ಪಟ್ಟಾಗಳನ್ನ. ನಿಮಗೊಂದು ಏಳನೇ ಕಲ್ಲಿ ಅಷ್ಟಿರಲ್ಲ, 6-7 ಗಂಟೆ ಮೇಲೆ ಬಂದ್ಬಿಡತ್ತೆ. ದಸ್ತಾ ಆದಮೇಲೆ ಟೈಮಿಂಗು ತುಂಬ ಜಾಸ್ತಿ ಆಗುತ್ತೆ. ಗಂಡಿಗೆ ಬಾಲ ಕಿತ್ಕೊಟ್ಟಿದ್ದು, ಬಾಲ ಬರ್ತಾ ಇದೆ, 2 4 ಬಂದ್ಬಿಟ್ಟು ಸಕ್ಕಾತಿರುತ್ತೆ ಗರಿಯಲ್ಲಿ. ಅದು ನಾನು ನಿಮ್ಗೆ ಆಮೇಲೆ ಡೀಟೇಲ್ ಆಗಿ ತೋರಿಸ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಒಂದು ಒಳ್ಳೆ ಫ್ಲೈಯರ್ ರೇಷಿಯನ್ನು ಕಣ್ಗಳಲ್ಲಿದೆ ಅಕ್ಕಿ. ಆಡಿಸ್ಕೊಳ್ಳೋರಿಗೆ ಬೇಗ ಟೈಮಿಂಗ್ ಬರಬೇಕು, ಪ್ಲಸ್ಸು ಪಟ್ಟಾಗಳು ಬೇಗ ಆರಿಸ್ಕೊಳಕ್ಕಾಗಬೇಕು ಅಂದ್ಬಿಟ್ಟು ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ರಿಸಲ್ಟು ಅಷ್ಟೇ, ನಿಮಗೆ ತುಂಬ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಇದೆ. 2 ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ. ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು. ಹೆಣ್ಣು ಬಂದ್ಬಿಟ್ಟು ತುಂಬ ಹಳೆ ಅಕ್ಕಿಗಳು ಯಾವ ಪ್ಯಾಟರ್ನಲ್ಲಿರುತ್ತೆ ಆ ಪ್ಯಾಟರ್ನಲ್ಲಿರುತ್ತೆ ನೋಡ್ಬೋದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ತುಂಬ ಹಳೆ ಅಕ್ಕಿಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿರುತ್ತೆ. ಗಂಡು ಬಂದ್ಬಿಟ್ಟು ಕಣ್ಣಲ್ಲಿ ಸೂಪರಾಗಿರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಚೆನ್ನಾಗಿದೆ, ಪ್ಲಸ್ ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಗಂಡು ಹೆಣ್ಣಕ್ಕಿಂತ ಉದ್ದ ಇದೆ, ಆದರೆ ಬಾಲ ಕಿತ್ಕೊಟ್ಟಿರೋದ್ರಿಂದ ಅದಷ್ಟು ನೀಟಾಗಿ ಗೊತ್ತಾಗ್ತಾಯಿಲ್ಲ. ಕಾಲು ಭಾಗ ಬಾಲ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬಾಲ ಬರಬೇಕು. ಬಾಜಿ ಬಂದ್ಬಿಟ್ಟು ಈ ಲೈನಲ್ಲಿ ಜಾಸ್ತಿ ಬಾಜಿ ಇರೋಲ್ಲ, ಮನೆ ಮೇಲೆ ಬಂದು ಛತ್ರಿ ಮೇಲೆ ಬಂದು ಅಕ್ಕಿ ಒಡೆಯೋಕೆ ನಿಂತ್ಕೊಂಡ್ರೆ 3-4 ಬಾಜಿ ಮಾಡುತ್ತೆ. ಒಂದು ಸತಿ ಪಲ್ಲಾಗೋಯ್ತು ಅಂದರೆ 20-30 ನಿಮಿಷ ಪಲ್ಲ ಹೋಗುತ್ತೆ. ದೂರಪರ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರೋ ಲೈನ್ ಇದು. ಚೋರಿ ಲೈನಲ್ಲೂ ಅಷ್ಟೇ ದಿ ಬೆಸ್ಟ್ ಲೈನು, ಯಾಕಂದರೆ ನಮ್ಮದು ಹಳೆ ಆನೇಕಲ್ಲು ರೇಗ್ದಾರ್ಗಳು ವೀಡಿಯೋಗಳು ನೋಡ್ಕೊಳ್ಳಿ. ತುಂಬ ಜನ ಏನು ನಮ್ಮ ಆನೇಕಲ್ಲಲ್ಲಿ ಬಿಟ್ಟಿದ್ದಾರೆ, 8-9 ಮೇಲೆ ಬಿಟ್ಟಿದ್ದಾರೆ, ಪ್ಲಸ್ 10 ಬಿಟ್ಟವರು ಇದ್ದಾರೆ. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಲೈನ್ ಬಂದ್ಬಿಟ್ಟು ಮೇನು ಮಾಡಿರೋದೇ ಹಾರಿಸ್ಕೊಳ್ಳೋ ಲೈನ್ ಅಂತ ಮಾಡಿರೋದು ನಾವು. ಈ ಲೈನಲ್ಲಿ ಪಟ್ಟ ಟೈಮಿಂಗು ಬೇಗ ಬರುತ್ತೆ, ಒಂದು 3 ಕಲ್ಲಿ ಹಂಗೆ ಬಿಟ್ಕೊಂಬಂದ್ರೆ ಸಾಕು ಪಟ್ಟಾಗಳನ್ನ. ಟೈಮಿಂಗು ರಿಸಲ್ಟು ಎರಡೂ ಬೇಗ ಕೊಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 6,000 ಕೊಟ್ಬಿಡ್ತೀನಿ, ಫಿಕ್ಸೆಡ್ ರೇಟು ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ನನಗೆ ಮೆಸೇಜು ಕಾಲು ಏನು ಮಾಡಬೇಡಿ, ಯಾಕಂದರೆ ಪ್ರತಿ ಒಂದು ರೇಟು ಫಿಕ್ಸೆಡ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಏನು ಆನೇಕಲ್ ರೇಟ್ದಾರಲ್ಲಿ ಗಂಟು ತೋರಿಸ್ದೆ, ಬಾಲಶಪ್ಪುಗಳು ಸಿಂಗಲ್ ಟೈಲು ಚಿಡಿ ಬಾಲ ತಿರ್ಕೊಳುತ್ತೆ, ಬಾಲ ಎಲ್ಲ ಕಿತ್ಕೊಟ್ಟಿರೋದು ಬರ್ತಾ ಇದೆ, ಕಾಲು ಭಾಗ ಬಂದಿದೆ, ಇನ್ನು ಮುಕ್ಕಾಲು ಭಾಗ ಬರಬೇಕು. ಚುಪ್ತೀರಿ ಉದ್ದಾತಿರಿ, ಲಾಲ್ ಕಟ್ಟು ನೋಡ್ಬೋದು, ಹೆವಿ ಇರುತ್ತೆ ಲಾಲ್ ಕಟ್ಟು. ವೈಬ್ರೇಷನ್ ಬಂದ್ಬಿಟ್ಟು ಮೀಡಿಯಮ್ ಇರುತ್ತೆ, ಬಣ್ಣನೂ ಅಷ್ಟೇ ರೇಗ್ಗಳು ಅಷ್ಟೇ ತುಂಬ ಚೆನ್ನಾಗಿದೆ. 2 ಆನೇಕಲಲ್ಲೇ ಬಂದಿರೋ ಅಕ್ಕಿಗಳು. ಇದರಲ್ಲಿ ಪಟ್ಟಾಗಳು ತುಂಬ ಸತಿ ಮಾಡಿಸಿದ್ದೀವಿ, ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಇದರಲ್ಲಿ ಕೊಟ್ಟಿದೆ. ಅಗ್ಲ ಎದೆ ನೋಡ್ಬೋದು, ಚಡಿ ಶೇಪ್ ನೋಡ್ಬೋದು, ಲೆಂತ್ ಬಂದ್ಬಿಟ್ಟು ಬಾಲ ಇಲ್ಲದೇ ಇರೋದು ಗೊತ್ತಾಗ್ತಾಯಿಲ್ಲ, ಆದರೆ ಲೆಂತ್ ಉದ್ದ ಜಾಸ್ತಿ ಇರುತ್ತೆ. ಎದೆ ನೋಡ್ಬೋದು ಸಖತ್ ಅಗ್ಲ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಲೈಟಾಗಿ ಬಾದಾಮಿ ಶೇಪ್ ಕಳಿರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಪ್ ನೋಡ್ಬೋದು, ಫುಲ್ ಹಾಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು ಸೂಪರಾಗಿ ಮಾಡ್ತಾ ಇರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನೋರ್ ಇದೆ ಅವೆಲ್ಲ ವಯಸ್ಸಾಗ್ತಾರೆ, ಹಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಕಣ್ಣು ನೋಡ್ಬೋದು ಸಖತ್ತಿಂಗ್ ಅಗ್ಲ ಎತ್ತಿಟ್ಕೊಂಡಿರುತ್ತೆ. ಮೇಯ್ನು ಪಟ್ಟ ರಿಸಲ್ಟ್ ಬಂದ್ಬಿಟ್ಟು ಗಂಡು ಹೆಣ್ಣು ನಾವು ಮ್ಯಾಚ್ ಮಾಡಿರೋದು ನೋಡಿ, ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ ಅಂತ, ಆ ಮ್ಯಾಚಿಂಗ್ ಮೇಲೇ ಮೇಯ್ನ್ ರಿಸಲ್ಟ್ ಬರ್ತಾ ಇರೋದು ನಮಗೆ. ರಿಂಗ್ ನಂಬರ್ 2331. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ, ಬಾಲಶಪ್ಪುಗಳು ಸಿಂಗಲ್ ಟೈಲು, ಇದು ಅಷ್ಟೇ ಚಡಿ ಬಾಲ ಹಿಂಗೆ ತಿಳ್ಕೊಳತ್ತೆ. ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ಹೆವಿ ಇರುತ್ತೆ. ಗಂಡಲ್ಲಿ ವೈಬ್ರೇಷನ್ ಮೀಡಿಯಮ್ ಇತ್ತು, ಹೆಣ್ಣಲ್ಲಿ ವೈಬ್ರೇಷನ್ ಹೆವಿ ಹಾಕಿದ್ದೀವಿ. ಈಗ ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಹೆವಿ ಇರುತ್ತೆ. ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿದೆ, ಈ ಲೈನಲ್ಲಿ ಸಕ್ಕತ್ ಆಟ ಇರುತ್ತೆ. ಇದರಲ್ಲಿ 2 ನೋಡ್ಬೋದು, ವೈಬ್ರೇಷನ್ ಸೂಪರ್ ವೈಬ್ರೇಷನ್ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, 2 ಅಗ್ಲ ಎದೆ ಇವೆಲ್ಲ ನೋಡ್ಬೋದು, ಸೂಪರ್ ಕ್ವಾಲಿಟಿ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚು, ಅಗ್ಲ ಕಣ್ಣು, 2 ಅಗ್ಲ ಕಣ್ಣು ಮ್ಯಾಚ್ ಮಾಡಿದ್ದೀವಿ. ಮತ್ತು ಇದರಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಆಗುತ್ತೆ, ವಯಸ್ಸಾಗ್ತಾರಂಗೆ ಕ್ವಾಲಿಟಿ ಸಕ್ಕ ಚೇಂಜ್ ಆಗುತ್ತೆ. ಇನ್ನೂ ಇದು 3 ದಸ್ತದ ಅಕ್ಕಿಗಳಿವು.
ಗುಂಡು ತಲೆ, ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣು. ಫ್ರೆಂಡ್ಸ್, ಫಸ್ಟ್ ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ ಶುದ್ಧ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿಗೂ ಔಟ್ರಿಂಗ್ ಮಧ್ಯದಲ್ಲೂ ಗ್ರೇ ಲೈನ್ಸ್ಗಳು ನೋಡ್ಬೋದು. ಅವೆಲ್ಲ ಏನು ಇನ್ನರ್ ಸರ್ಕಲ್ಗೆ ಬರ್ತಾ ಇದೆ. ವಯಸ್ಸಾಗ್ತಾರಾಗೇನೆ ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಸಖತ್ತು ಜಾಸ್ತಿ ಆಗತ್ತಿದೆ. ಅಲ್ಲಿ ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ತುಂಬ ಹಿಂಗೆ ಕ್ವಾಲಿಟೀಸ್ ಮಾಡ್ತಾ ಇರತ್ತೆ. ಈ ಎರಡಕ್ಕಿನೂ ಹಿಂಗೆ ಕ್ವಾಲಿಟೀಸ್ ವೈಸ್ ಮ್ಯಾಚ್ ಮಾಡಿರೋದಕ್ಕೇ ಪಟ್ಟ ರಿಸಲ್ಟು. ಸೂಪರ್ ಲಾಂಗ್ ಟೈಮ್ ಇದೆ, ಮಿಸ್ ಮಾಡ್ಕೊಬೇಡಿ. ಮೇಯ್ನ್ ಲೈನಲ್ಲಿ ಜೊತೆನ ಕೊಡ್ತಾ ಇದ್ದೀನಿ, ಮುಂದಿನ ವರ್ಷ ಹಾರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಟಾಪ್ ಲೈನಲ್ಲಿ ಜೊತೆನ ಕೊಡ್ತಾ ಇದ್ದೀನಿ. ಮಿಸ್ಸೇ ಮಾಡ್ಕೊಬೇಡಿ, ಕ್ವಾಲಿಟೀಸ್ ನೋಡ್ಬಿಟ್ಟು ಆಮೇಲೆ ನೀವು ಡಿಸೈಡ್ ಮಾಡ್ಬೋದು. ರಿಂಗ್ ನಂಬರ್ 2636. ಫ್ರೆಂಡ್ಸ್, ತುಂಬ ಜನಕ್ಕೆ ಹಕ್ಕಿ ಶೋಕಿ ಮಾಡಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5-8 ದಿನದೊಳಗಡೆ ಹಕ್ಕಿಗಳು ರೆಡಿಯಾಗತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿಯಾಗತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ.